ಇನ್ನು ಇತ್ತ ಹುಬ್ಬಳ್ಳಿಯಲ್ಲೂ ಕೂಡ ಪಠಾಣ್ ಚಿತ್ರ ಪ್ರದರ್ಶಿಸದಂತೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯ PVR ಚಿತ್ರಮಂದಿರದ ಬಳಿ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಯಾಕಂದ್ರೆ ಪಠಾಣ್ ಚಿತ್ರ ಪ್ರದರ್ಶನಕ್ಕೆ ತಡೆಯನ್ನು ಹೊಡ್ತಾ ಇದ್ದಾರೆ ಹಿಂದೂ ಸಂಘಟನೆ ಕಾರ್ಯಕರ್ತರು. ಯಾಕಂದ್ರೆ ಈ ಚಿತ್ರಕ್ಕೆ ಮೊದಲಿಂದನು ಕೂಡ ಅವಮಾನ ಮಾಡಿದೆ ಹಿಂದೂ ಸಂಸ್ಕೃತಿಗೆ ಅಂತ ಹೇಳಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಈಗ ಚಿತ್ರ ಪ್ರದರ್ಶನಕ್ಕೆ ಇತ್ತ ಒಂದು ಕಡೆ ಬೆಳಗಾವಿಯಲ್ಲೂ ಕೂಡ ಸ್ವರೂಪ್ ಚಿತ್ರ ಮಂದಿರದಲ್ಲಿ ಇದೇ ರೀತಿಯ ಚಿತ್ರಣ ಇತ್ತು, ಅಲ್ಲೂ ಕೂಡ ತಡೆದ್ರು, ಬ್ಯಾನರ್ ಹರಿದ್ರು. ಈಗ ಹುಬ್ಬಳ್ಳಿಯಲ್ಲೂ ಕೂಡ ಪಠಾಣ್ ಚಿತ್ರ ಪ್ರದರ್ಶನ ಮಾಡದಂತೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯ PVR ಚಿತ್ರಮಂದಿರದ ಬಳಿ ಪೊಲೀಸ್ ಭದ್ರತೆಯನ್ನು ಕೂಡ ಕೊಡಲಾಗಿದೆ. ಪೊಲೀಸರ ಭದ್ರತೆಯೊಂದಿಗೆ ಪಠಾಣ್ ಚಿತ್ರ ಪ್ರದರ್ಶನವಾಗ್ತಾ ಇದೆ. ಗೋಕುಲ್ ರಸ್ತೆಯ PVR ಚಿತ್ರಮಂದಿರಕ್ಕೆ ಒಂದು KSRP ತುಕಡಿ ನಿಯೋಜನೆಯನ್ನು ಮಾಡಲಾಗಿದೆ. ಗೋಕುಲ್ ಚಿತ್ರಮಂದಿರ ಏನಿದೆ, ಗೋಕುಲ್ ರಸ್ತೆಯಲ್ಲಿರುವಂತಹ PVR ಚಿತ್ರಮಂದಿರಕ್ಕೆ ಹಾನಿಯಾಗಬಹುದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಭದ್ರತೆಯೊಂದಿಗೆ ಈಗ ಚಿತ್ರವನ್ನು ಪ್ರದರ್ಶನ ಮಾಡಲಾಗ್ತಾ ಇದೆ. ಗೋಕುಲ್ ರಸ್ತೆಯ ಬೆಡಂಗೇರಿ ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಭಾರಿ ಭದ್ರತೆಯಲ್ಲಿ ಚಿತ್ರ ಪ್ರದರ್ಶನವನ್ನು ಮಾಡಲಾಗ್ತಾ ಇದೆ. ನೀವು ನೋಡ್ತಾ ಇದ್ರ ಒಂದು ಕಡೆಗೆ ಬೆಳಗಾವಿಯಲ್ಲೂ ಕೂಡ ಪಠಾಣ್ ಚಿತ್ರಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ಚಿತ್ರವನ್ನು ಪ್ರದರ್ಶನಕ್ಕೆ ಬಿಡಲ್ಲ ಅಂತ ಬ್ಯಾನರ್ ಎಲ್ಲ ಹರಿದ್ಬಿಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲೂ ಕೂಡ ಪೊಲೀಸರು ಭದ್ರತೆಯನ್ನು ನೀಡಿದ್ದಾರೆ ಸ್ವರೂಪ್ ಚಿತ್ರ ಮಂದಿರಕ್ಕೆ. ಇನ್ನೊಂದು ಕಡೆ ಹುಬ್ಬಳ್ಳಿಯಲ್ಲೂ ಕೂಡ ಅಷ್ಟೇ, PVR ಚಿತ್ರ ಮಂದಿರಕ್ಕೆ ಮುತ್ತಿಗೆಯನ್ನು ಹಾಕಲು ಬರ್ತಾರೆ. ಯಾವುದೇ ಕಾರಣಕ್ಕೂ ಚಿತ್ರ ಪ್ರದರ್ಶನಕ್ಕೆ ಅವಕಾಶ ಮಾಡಿ ಕೊಡಲ್ಲ, ಈ ಒಂದು ಚಿತ್ರ ಪ್ರದರ್ಶನ ಮಾಡಬಾರ್ದು ಅಂತ ಕೂಡ ಇಲ್ಲೂ ಪ್ರತಿಭಟನೆ ಆಗುತ್ತೆ. ಹಾಗಾಗಿ ಅಲ್ಲಿ PSI ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ನೀಡಿದ್ದಾರೆ. ಆ ಒಂದು ಬಂದೋಬಸ್ತ್ನಲ್ಲಿ ಗೋಕುಲ್ ರಸ್ತೆಯ PVR ಚಿತ್ರಮಂದಿರಕ್ಕೆ ಭದ್ರತೆ ಇದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.